ಎಲ್ಲರಿಗೂ ನಮಸ್ಕಾರ. ನಾನು ನವಾಜ್ ಖಾನ್, ಯುವ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ನಗರಸಭೆ ಅಧ್ಯಕ್ಷರು ಅಮಾನುಲ್ಲಾ ಖಾನ್ ಅವರ ಮಗ. ನಾನು ಇವತ್ತಿನ ದಿವಸ ಈ ಉರ್ದು ಪ್ರೌಢಶಾಲೆಯಲ್ಲಿ ಬಂದಿದ್ದೀನಿ. ಈ ಶಾಲೆಯಲ್ಲಿ ನಮ್ಮ ತಂದೆ ಅಮಾನುಲ್ಲಾ ಖಾನ್ ಅವರು ಈ ಶಾಲೆಯಿಂದನೇ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ. ಮೊದಲು ಈ ಶಾಲೆ ಮೈದಾನದಲ್ಲಿ ಸಂತೆ ನಡೀತಿತ್ತು. ಈ ಶಾಲೆ ಕ್ಲಾಸ್ ರೂಮ್ ಹಿಂಭಾಗ ಅಲ್ಲಿ ಕಸ ಇತ್ತು. ಈಗ ಈ ಶಾಲೆಗೆ ಒಂದು ಒಳ್ಳೆ ಅಭಿವೃದ್ಧಿ ತರಬೇಕಾದ್ರೆ ನಮ್ಮ ತಂದೆದು ಕೈ ಜೋಡಿಸಿದ್ದಾರೆ ಇದರಲ್ಲಿ. ಹಾಗೂ ಈ ಶಾಲೆ ಮಕ್ಕಳು ಇವತ್ತಿನ ದಿವಸ ಅವರು ಹೋಬಳಿ ಲೆವೆಲನ್ನು ಕ್ರಾಸ್ ಮಾಡಿ ಇವತ್ತು ತಾಲೂಕು ಲೆವೆಲಿಗೆ ಸೆಲೆಕ್ಟ್ ಆಗಿದ್ದಾರೆ. ಇದೊಂದು ಸಂತೋಷ ಆದಂಥ ಮಾತು. ಅದಕ್ಕೆ ನನ್ನ ಕಡೆಯಿಂದ ಈ ಮಕ್ಕಳಿಗೆ ಒಂದು ಸ್ಪೋರ್ಟ್ಸ್ ಡ್ರೆಸ್ಸನ್ನು ವಿತರಣೆ ಮಾಡಿದ್ದೀನಿ. ಈಗ ತಾಲೂಕು ಲೆವೆಲನ್ನು ಗೆದ್ದು ಮತ್ತೆ ಇವರು ಜಿಲ್ಲಾ ಲೆವೆಲಿಗೆ ಹೋಗಿ ಅದಾದಮೇಲೆ ಮತ್ತೆ ರಾಜ್ಯ ಲೆವೆಲಿಗೆ ಸೆಲೆಕ್ಟ್ ಆಗಿ ಅಂತ ನಾನು ಹಾರಿಸ್ಕೊಳ್ತೀನಿ. ಇದರಲ್ಲಿ ನಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈ ಒಂದು ಸಾಲಲ್ಲಿ ಉರ್ದು ಪ್ರೌಢಶಾಲೆಯಿಂದ ತಾವು ಹೋಬಳಿ ಮಟ್ಟದ ಕ್ರೀಡಾಕೂಟಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಾಲ್ ಬ್ಯಾಡ್ಮಿಂಟನ್ ಮತ್ತು ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ತಾಲೂಕು ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಆ ಒಂದು ಎಲ್ಲ ವಿದ್ಯಾರ್ಥಿಗಳು ಸಹ ಹೆಚ್ಚಿನದಾಗಿ ಎಲ್ಲ ಬಡ ಕುಟುಂಬದಿಂದಲೇ ನಮ್ಮ ಸರ್ಕಾರಿ ಶಾಲೆಗೆ ಬರ್ತಾ ಇರೋದು. ಆ ಮಕ್ಕಳಿಗೆ ನವಾಜ್ ಖಾನ್ ಅವರು ಮಕ್ಕಳಿಗೆ ಕ್ರೀಡೆಯಲ್ಲಿ ಪ್ರೋತ್ಸಾಹವನ್ನು ನೀಡುವ ಒಂದು ಉದ್ದೇಶದಿಂದ ಆ ಎಲ್ಲ ಮಕ್ಕಳಿಗೂ ಒಂದು ಸ್ಪೋರ್ಟ್ಸ್ ಡ್ರೆಸ್ಗಳನ್ನು ಇವತ್ತು ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿಯಾಗಿ ಇನ್ನು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿಬಿಟ್ಟು ಭರವಸೆಯಿಂದ ನೀಡ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಒಂದು ಉತ್ಸಾಹ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ.